ಕನ್ನಡವಷ್ಟೇ ಅಲ್ಲದೆ ತಮಿಳು ತೆಲುಗು ಭಾಷೆಯಲ್ಲಿ ನಟಿಸುವ ಅವಕಾಶಗಳು ರಶ್ಮಿಕಾ ಮಂಧಣ್ಣಗೆ ಹರಿದು ಬರ್ತಾ ಇದ್ದು ಇದೀಗ ಟಾಪ್ ನಟಿಯರ ಪಟ್ಟಿಯಲ್ಲಿ ರಶ್ಮಿಕಾ ಮಿಂಚಿದ್ದಾರೆ ಹಾಗೆ ಕಾರ್ತಿ ಹಾಗೂ ರಶ್ಮಿಕಾ ಮಂಧಣ್ಣ ನಟಿಸ್ತಾರೋ ಚೊಚ್ಚಲ ತಮಿಳು ಸಿನಿಮಾ ಸುಲ್ತಾನ್ ಚಿತ್ರೀಕರಣ ಇದೀಗ ಪೂರ್ಣಗೊಂಡಿದೆ ರೆಮೋ ಸಿನಿಮಾ ಖ್ಯಾತಿಯ ನಿರ್ದೇಶಕ ಬಕ್ಯಾ ರಾಜ್ ಕಣ್ಣನ್ ಈ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದರು ಇದೀಗ ಚಿತ್ರೀಕರಣ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ ಈ ಹಿಂದೆ ಈ ಚಿತ್ರದ ಟೈಟಲ್ ರಿವೀಲ್ ಆಗೋ ಮುನ್ನ ಆತುರದಲ್ಲಿ ರಶ್ಮಿಕಾ ಸಾಮಾಜಿಕ ಜಾಲತಾಣದಲ್ಲಿ ಟೈಟಲ್ ರಿವೀಲ್ ಮಾಡಿದ್ರು ನಂತರ ಚಿತ್ರತಂಡದ ಬಳಿ ಕ್ಷಮೆ ಕೂಡ ಯಾಚಿಸಿದ ಪ್ರಸಂಗವೂ ನಡೆದಿದೆ ಲಾಕ್ಡೌನ್ ಸಡಿಲಗೊಂಡ ನಂತರ ಸುಲ್ತಾನ್ ಸಿನಿಮಾ ಚಿತ್ರೀಕರಣ ಮತ್ತೆ ಆರಂಭವಾಗಿದ್ದು ಅದು ಈಗ ಮುಕ್ತಾಯಗೊಂಡಿದೆ ತಿರುವಳ್ಳೂರ್ ಮಾವಟ್ಟಂ ಸೋಳವರತ್ತಿಲ್ ದೇಸಿಯ ನಡುಂಜಾಲೆ ಓರಮಾಗ ತನಿಯೇ ಇರುಂದ ವೀಟ್ಟಿಲ್ ನಡೆಬಿಟ್ಟ ಅವ ಪೇರನ ಸುನ್ನಿಗ ಈ ಸಂತಸದ ಸುದ್ದಿಯನ್ನ ಲಿಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಹಂಚಿಕೊಂಡಿದ್ದಾರೆ ಇನ್ನು ಇದೇ ಸಿನಿಮಾದ ಕಥೆಯನ್ನ ಕಾರ್ತಿ 3 ವರ್ಷಗಳ ಹಿಂದೆ ಕೇಳಿದ್ರಂತೆ ಈಗಲೂ ಸಹ ಈ ಕಥೆ ಕೇಳಿದ್ರೆ ಅಷ್ಟೇ ಕಾತುರತೆ ಮನಸ್ಸಿನಲ್ಲಿ ಮೂಡುತ್ತದೆ ಎಂದು ಕಾರ್ತಿ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಇಲ್ಲಿಯವರೆಗಿನ ತಮ್ಮ ಸಿನಿಮಾಗಳಲ್ಲಿ ಸುಲ್ತಾನ್ ದೊಡ್ಡ ಪ್ರೊಡಕ್ಷನ್ ಇದಾಗಿದೆ ಎಂದು ಕಾರ್ತಿ ಖುಷಿಯಿಂದ ಪೋಸ್ಟ್ ಮಾಡಿದ್ದಾರೆ ಇನ್ನು ರಶ್ಮಿಕಾ ಅಭಿನಯದ ತಮಿಳು ಸಿನಿಮಾ ಇನ್ನೇನು ಚಿತ್ರಮಂದಿರಗಳು ತೆರೀತಾ ಇದ್ದಂತೆ ರಿಲೀಸ್ ಆಗಲು ಸಿದ್ಧವಾಗ್ತಾ ಇದೆ ಇದನ್ನ ನೋಡಿದ ಪ್ರೇಕ್ಷಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಸರಿಯಾಗಿ ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ ಮೈಲೇಜ್ ಅಂತೂ ಇಲ್ವೇ ಇಲ್ಲ ಹೀಗಾಗಿ ನಾನು ಗಾಡಿ ಬದಲಾಯಿಸಬೇಕು ಅಂತ ಮಾಡಿದ್ದೀನಿ 5 ನಿಮಿಷ ಇರಿ ಸರ್ ನಾನು ಗಾಡಿ ಚೆಕ್ ಮಾಡ್ತೀನಿ ಪ್ರಶಾಂತ ಆ ಸ್ಪೆಷಲ್ ಇಂಜಿನ್ ಆಯಿಲ್ ತಗೊಂಡ್ ಬಾ ಗಾಡಿ ಬದಲಾಯಿಸೋದು ಅವಶ್ಯಕತೆ ಏನಿಲ್ಲ ಸರ್ ಬರೀ ಇಂಜಿನ್ ಆಯಿಲ್ ಅಷ್ಟೇ ಬದಲಾಯಿಸಿದ್ದೀನಿ ಸರ್ ಇನ್ ಮುಂದೆ ಕ್ರಿಸ್ಟಲ್ ಪ್ರೀಮಿಯಂ ಆಯಿಲನ್ನೇ ಬಳಸಿ ಸುದೀರ್ಘ ಬಾಳಿಕೆ ಮತ್ತು ಸುಗಮ ಪಯಣಕ್ಕಾಗಿ ಕ್ರಿಸ್ಟಲ್ ಪ್ರೀಮಿಯಂ ಎಂಜಿನ್ ಆಯಿಲ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ